रुको जरा, सबर करो। ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗಜ್ಜಾ ಫ್ರಾಮ್ ಗಜ್ಜಾ ಗೇಮರ್ಸ್. ಬೆಳಿಗ್ಗೆ 6 ಗಂಟೆಗೆ ಎದ್ದು ಮುಖಪಕ್ಕ ತೊಳ್ಕೊಂಡು ಬಿಸಿ ಬಿಸಿಯಾಗಿ ತಿಂಡಿ ಮಾಡ್ಕೊಂಡು ಸ್ಕೂಲ್ ಕಾಲೇಜ್ಗೆ ಹೋಗೋದಕ್ಕೆ ರೆಡಿ ಆಗ್ತಿರುವಂಥ ಪ್ಲೇಯರ್ಸ್ಗಳಿಗೆ ಸ್ವಾಗತ ಸುಸ್ವಾಗತ. ಹಾಗೆ ಸ್ಕೂಲು ಕಾಲೇಜ್ಗೆ ಹೆಂಗೆ ಬಂಕ್ ಹಾಕೋದು ಗುರು ಅಂತ ಯೋಚನೆ ಮಾಡ್ತಿರುವಂಥವ್ರು ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋ ಸಿಗಾಬಟ್ಟೆ ಸೈಕ್ ಅಂತ ಇದ್ದೇ ಇರುತ್ತೆ. ಸೊ ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಡು, ಪಕ್ಕದಿರೋ ಬೆಲ್ ನೋಟಿಫಿಕೇಷನ್ ಕೂಡ ಆಲಕ್ ಸೆಟ್ ಮಾಡ್ಕೊಂಬಿಡಿ. ವಿಡಿಯೋನ ಕೊನೆವರೆಗೂ ನೋಡಿ, ಸಿಕ್ಕಾಬಟ್ಟೆ ಸಹಿಕಾಗೈತೆ. ಸೊ ಮ್ಯಾಚ್ ಏನೇನಾಗ್ತದೆ ಅಂದರೆ, ನಾವು ಬಂದು ಎಲ್ಲ ಕೂಡ ಫಿಶ್ ಚಾಲೆಂಜ್ ಮಾಡೋಣ ಅಂತೀವಿ, ಬಟ್ ಫಿಶ್ ಚಾಲೆಂಜ್ ಗಾನ್ ರಾಂಗ್ ಆಗೋಯ್ತು 2 ಸಾರಿ. ಆದ್ದರಿಂದ ಏನಾದರೂ ಗಾನ್ ರೈಟ್ ಮಾಡೋಣ ಅಂದ್ಬಿಟ್ಟು ಪ್ರ್ಯಾಂಕ್ ಥರ ಮಾಡೋಣ, ಬನ್ನಿ ಬ್ರೋ ಬೇಜನ್ ದಿನ ಆಗ್ಬಿಟ್ಟೈತೆ ಅಂತ ಬಂದ್ವಿ. ಬಟ್ ಸಡನ್ನಾಗಿ ರೈಸ್ಟಾರ್ ಬಂದ್ಬಿಡೋದ? ಹೌದು, ಇವನಲ್ಲ, ಈ ಕೋತ್ನರ್ ಮಗ ಮುಂದೆ ಹೋಗ್ರು ನೀನಲ್ಲ, ಇವನು ಅಲ್ಲ. ಏಯ್, ಯಾರು ಬರ್ತೀವಲ್ರಲ್ಲ, ಎಸ್ ಬಂದ, ಎಸ್ ಹಿಂದ್ಗಡೆ ಬಂದ. ಸೊ ರೈಸ್ಟಾರು, ನಾನು ಗಾನ್ ಗಾಬ್ರು, ಅಯ್ಯೋ ಅಯ್ಯೋ ಏನು ಗುರು ಅಂತ. ಬಟ್ ಆಮೇಲೆ ಗೊತ್ತಾಯ್ತು ರೈಸ್ಟಾರ್ ಅಂತ, ನಿಮಗೂ ಗೊತ್ತಿರುತ್ತೆ ರೈಸ್ಟಾರ್ ಅಲ್ಲ ಅಂತ. ಯಾಕಂದರೆ ಹಂಗೆ ಅದು ಸುಮ್ಮನೆ ಬಿಲ್ಡಪ್ ಹೇಳಿದ್ದು. ಸೊ ಬನ್ನಿ ವಂಡಲ ಅಂತ ತಕ್ಷಣ ನೆನಪಾಗೋದು ರೈಸ್ಟಾರ್ ಅಲ್ವಾ? ಸೊ ರೈಸ್ಟಾರು, ಅದನ್ನು ಬಿಟ್ಟರೆ Y444. ಸೊ ನಮಗೆ Y444 ನೆನಪಾಗಲ್ಲ, ಯಾಕಂದರೆ ಅವನ ಮೇಲೆ ಸ್ವಲ್ಪ ಕೋಪ ಇದೆ. ಅದರಿಂದ ನಮಗೆ ಇವಾಗ ನೆನಪಾಗೋದೇ ರೈಸ್ಟಾರು. ಸೊ ನಿಮ್ಗೆ ಯಾರು ನೆನಪಾಗ್ತದೆ ಅಂತ ನೀವು ಕಮೆಂಟ್ ಮಾಡಿ. ಯಾರು Y444 ಆ ರೈಸ್ಟಾರಾ? ಆರು ಗುರು, ನನಗೆ ನಾನೇ ನೆನಪಾಗ್ತೀನಿ ಗುರು ಅಂತ ಕಮೆಂಟ್ ಕಮೆಂಟ್ ಮಾಡಿರಾ ಮಾಡಿ. ಅದಕ್ಕೇನಂತೆ, ಕಮೆಂಟ್ ಬಾಕ್ಸ್ ಇರೋದು ನಿಮಗೋಸ್ಕರಲ್ಲ, ಉಜ್ಜಲೆ ಕಿಡ್ಸ್ಕೊಂಡು ಉಜ್ಜಾಕ್ಬೇಕಷ್ಟೇ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೂ ಕೂಡ ಶೇರ್ ಮಾಡಿ. ಒಂದು ಶೇರ್ ತಾನೇ, ಇನ್ನೇನು ಜಾಸ್ತಿ ಏನು ಕೇಳ್ತಾ ಇಲ್ಲ ನಾನು. 100 ರೂಪಾಯಿ ಗೂಗಲ್ ಪೇ ಮಾಡಿ ಅಂತ, ಬಟ್ ಅದೇ ಫೋನ್ ಮಾತಾಡ್ತಾ ಮಾತಾಡ್ತಾ ಏನಾಯಿತು, ವಾಪಸ್ ಬಂದೆ, ವಾಪಸ್ ಬಂದೆ. ಸೊ ಇದು ಬಿಟ್ಟಾಗ್ಬಿಡಿ, ಅದೊಂದು ಸ್ವಲ್ಪ ನಾನೇ ರೂಲ್ಸ್ ಎಲ್ಲ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಬಿಡ್ತೀನಿ. ಮತ್ತೆ ಅದೇ ಬನ್ನಿ ಬನ್ನಿ ಬಂದು ಹೊಡಿ ಇಲ್ಲಿ ನೀನು, ಬನ್ನಿ ಬಂದು ಹೊಡಿ ಇಲ್ಲಿ ನೀನು ಕೊನ್ನಿ. ಅಯ್ಯಯ್ಯೋ, ಆ ಡೈಲಾಗ್ ಮಿಸ್ ಆಯಿತು ಏನದು, ಕೊನ್ನಿ ಬನ್ನಿ. ಆ ಲಿರಿಕ್ಸ್ ಸಿಗ್ತಾ ಇಲ್ಲ ಗುರು, ಲಿರಿಕ್ಸ್ ಅಲ್ಲ ಅದು. ಉಯ್, ಎರಡನೇ ರೌಂಡ್ ನಾಯಿ ಹೊಡ್ದಂಗೆ ಕೊಡ್ಬಿಟ್ಟ ಗುರು, ಒಬ್ಬೊಬ್ಬ. ಉಯ್ ಉಯ್, ಏನು ಮೊಮೆಂಟು, ಏನು ಮೊಮೆಂಟು. ಆಫ್ಲೈನ್ ಅವನೇ, ಅವನು ಮೂಮೆಂಟೇ ಇರಲಿ, ಬಿಲ್ಡಪ್ ಕೊಡ್ತಾ ಇದ್ದೀನಿ. ಸೊ 3ನೇ ರೌಂಡು ಆರಾಮ್ಸೆ ಬಂದೇ ಬಿಡ್ತು. ಈ ರೌಂಡಲ್ಲಿ ಏನು ಮಾಡೋಣ, ಫಸ್ಟ್ 2 ರೌಂಡು ನಾಯಿ ಹೊಡ್ದಂಗೆ ಹೊಡೆದ್ರು, ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟು ನನಗೆ. ಬಟ್ ಏನು ಮಾಡೋಣ, ಏನಾದರೂ ಎಕ್ಸೆಟ್ರಾ ಮಾಡಲೇಬೇಕಲ್ವಾ? ಸೊ ಅದಕ್ಕೆ ಏನು ಮಾಡಿದ್ರು, 4 ಜನ ಒಟ್ಟಿಗೆ ಕೂತ್ಕೊಂಡು ಗ್ರೂಪ್ ಡಿಸ್ಕಷನ್ ಮಾಡಿದ್ವಿ, ಗುರು ಏನಾದರೂ ಎಕ್ಸ್ಟ್ರಾ ಮಾಡಲೇಬೇಕು. ಸೊ ಏನು ಮಾಡೋಣ, ಇನ್ನೇನೂ ಇಲ್ಲ ಗುರು, ಅದೇ ಥರ ಕೂತ್ಕೊಂಡು ಹೋಗೋಣ. ಎಲ್ಲ ಅದೇ ಓಟ್ ಮತ್ತು ಅದರಿಂದ ಈ ಸರಿ ಕೂಡ ಅದೇ ಥರ ಕೂತ್ಕೊಂಡು ಹೋಗ್ತೀವಿ, ಏನು ಮಾಡೋಕ್ಕಲ್ಲ. ಅಯ್ಯೋ ದುರ್ವಿಧಿ, ಎಲ್ಲಿ ಗುರು ನನ್ನ ಜಾಗ? ಎಸ್ ಇಲ್ಲ ಐತೆ. ಜಿಂಗಲೆ ಜಿಂಗೆ ಜಿಂಗಾಲೆ ಜಿಂಗೆ ಜಿಂಗ, ಏ ನೀನು ಮಾಡ್ಯಪ್ಪ ಮುಂದೆ. ಜಿಂಗಲೆ ಜಿಂಗೆ ಜಿಂಗಾಲೆ, ಏ ಯಾರದು ಹಿಮಾಟಲ್ ಈ ಕಡೆ ಬರ್ರಿ ಬಾಯ್. ಅವರೇ ಏನು ಗೋಡೆ ಕೂತ್ಕೊಂತವ್ರೆ, ಹಿಂಗಾದ್ರೆ ಕಷ್ಟ. ಎಸ್ ಏನು ಗುರು ಅದು ಬೆಂಕಿ ಯಪ್ಪ. ಜಿಂಗಲ ಜಿಂಗೆ ಜಿಂಗಾಲ ಜಿಂಗಿನ, ನೀನು ಒಡಿ ಮಗ. ಉಯ್, ಇನ್ನೂ ನಾನು ಸಾಂಗ್ ಕಂಪ್ಲೀಟ್ ಮಾಡಿಲ್ಲ, ಆವಾಗಲೇ ನಾಯಿ ಹೊಡ್ದಂಗೆ ಹೊಡಿತಾನೆ ಸಿಸ್. ಹಲೋ, ವಾಟ್ ಇಸ್ ದಿಸ್? ಉಯ್ ಉಯ್ ಉಯ್, ಏನು ಗುರು ಇದು? ಅಯ್ಯಪ್ಪ, ಅಯ್ಯೋ ಅಯ್ಯೋ ಅಯ್ಯೋಯ್ಯೋ, ಗ್ರೆನೇಡ್, 1 ಟ್ಯಾಪ್ ಗ್ರೆನೇಡ್ ಆಗ್ಬಿಟ್ಟ ಗುರು. ಬಟ್ ಅವನಿಗೆ ಗೊತ್ತಿಲ್ಲ, 3ನೇ ಆಟ ಶುರು ಆಯಿತು, ಅಲೆ ಶುರು ಆಯಿತು, 3ನೇ ಅಲೆ ಶುರು ಅಂತ ಮುಂಚೆ ಇನ್ನಾಕೆ ಕೊಟ್ಟೆ, ಡ್ಯಾಮೇಜ್ ಕೊಟ್ಟೆ. ಬಟ್ ಅಷ್ಟೊಂದು ಕನೆಕ್ಟ್ ಆಗಲಿಲ್ಲ, ಎರಡೂ ಕೂಡ ಬಾಡಿ ಶಾಟ್ ಬಿತ್ತು. ಆದ್ದರಿಂದ ಟ್ರೈ ಮಾಡಿದೆ, ಬಟ್ ಈ ರೌಂಡ್ ಏನಾಗೋಯ್ತು ಅಂದರೆ ನನಗೆ ಸೈಕ್ ಸೈಕಾಗಿ ಏನೇನು ಆಗೋಯ್ತು, ಯಾಕಂದರೆ ಲಾಸ್ಟ್ ಮ್ಯಾಚ್ ಬಂದು ಕಷ್ಟ ಮಾಡ್ಕೊಂಬಂದಿದ್ದೆ, ಇದ್ದದ್ದು 2 ಗ್ಲೋವಲ್ ಕೂಡ ಹಿಂಗೆ ಹಾಕ್ಬಿಟ್ಟೆ. ಬಟ್ ಕಷ್ಟ ಮಾಡ್ಬಿಟ್ಟು ಸಡನ್ನಾಗಿ ಬಂದುಬಿಟ್ರೆ ಹಿಂಗೆ ಆಗೋದು. ಬಟ್ ಸ್ವಲ್ಪ ಸೆಟ್ ಆಗಬೇಕಾಯ್ತಲ್ಲ. ಸೊ ಬೋ ಪ್ಲೀಸ್ ಬ್ರೋ, ರಿವೈವ್ ಮಾಡಿ, ರಿವೈವ್ ಮಾಡಿ ಅಂತ ಬ್ಯಾಕ್ಗ್ರೌಂಡ್ ಕೂಕೊಂತ ಇದೆ. ಬಟ್ ಇವಾಗ ಕೇಳಲ್ಲ, ಇವಾಗ ಸ್ವಲ್ಪ ಬಿಲ್ಡಪ್ ಕೊಡ್ಕೊತ ಇದೆ. ರಿವೈವ್ ಮಾಡು, ರಿವೈವ್ ಮಾಡು ಬ್ರೋ, ನಾನಿದ್ದೀನಿ, ತಲೆ ಕೆಡಿಸ್ಕೊಂಬೇಡ, ನೋಡ್ಕೊತೀನಿ ಅಂತ. ಅಲ್ಲಿ ಏನೇ ಹೋಯ್ತು ಅಂದರೆ, ನಾಕೌಟ್ ಆಗಿದ್ರೆ ಅವ್ರು ಹೇಳ್ತಾಯಿದ್ರು, ಬ್ರೋ ಇಲ್ಲ ಅಬ್ಬ ಕೋತ್ ನನ್ನ ಮಗ ರಿವೈವ್ ಮಾಡ್ಕೊತಾನೆ, ಗ್ರೆನೇಡ್ ಆಗಿ ಗುರು, ನೀನು ತಲೆ ಕೆಡಿಸ್ಕೊಂಬೇಡ. ಪಕ್ಕ 3 ಜನ ನಾಕದು. ಉಯ್, ನಾಕೌಟು ಗುರು, ಸೂಪರು ಸೈಕು. ಸುಮ್ಮನೆ ಬಿಲ್ಡಪ್ಪಲ್ಲಿ ಗ್ರೆನೇಡ್ ಆಗ್ತೆ, ನಾಕೌಟ್ ಆಗ್ಬಿಟ್ಟ ಪಾಪ. ಈ ಮ್ಯಾಚಲ್ಲಿ ಮಾತ್ರ ಒಬ್ಬರಿಗೆ ಸೈಕಾಗಿ ಬೀಳುತ್ತಾ, ಡೌಟ್ ಐತೆ ಗುರು. ನೋಡೋಣ ತಡ್ರಿ ಏನಾಗ್ತದೆ, ಫಸ್ಟು ಏನಾಗ್ತದೆ ಫಸ್ಟು ಅದು ತಿಳ್ಕೊಬೇಕಲ್ವಾ. ಸೊ ಇನ್ನೊಬ್ಬನೇ ಇರೋದು ಶಿಷ್ಯ, ಎಲ್ಲ ಅವನೇ. ಇವನು ಮಾತ್ರ ಹುಡುಕಿ ಹುಡುಕಿ ಸುಸ್ತಾಗೋದು, ಇಲ್ಲ ಅವನೇ ಹುಡುಕಿ ಹುಡುಕಿ ಅಂತ ಇದ್ದೀನಿ ಶಿಶು. ಉಯ್, ಸೈಕ ಕನೆಕ್ಟ್ ಆಗ್ತೀವಿ ಗುರು. ಆಫ್ಲೈನ್ ಪ್ಲೇಯರ್ಗೆ ಮಾತ್ರ ಸಿಕ್ಕಾಬಿಟ್ಟು ಸೈಕ ಕನೆಕ್ಟ್ ಆಯ್ತು. ಆಫ್ಲೈನ್ ಪ್ಲೇಯರ್ಗೆ ಹೊಡಿಯೋದು ಅಂದರೆ ಏನೋ ಒಂದು ಖುಷಿ, ಆ ಖುಷಿ ದೊಡ್ಡ ಪ್ಲೇಯರ್ಗೆ ಹೊಡೆದ್ಬಿಟ್ರೆ ಆ ಖುಷಿ ಸಿಗೋಲ್ಲ. ಸೊ ಆಫ್ಲೈನ್ ಪ್ಲೇಯರ್ಗೆ ಈಗ ಹೊಡಿಯೋದಂದ್ರೆ ಏನೋ ಒಂಥರ ಖುಷಿ. ಸೊ ಇಲ್ಲೊಬ್ಬ ಬಂದು ಅವ್ನಿಗೆ 1 ಟ್ಯಾಪ್ ಹೊಡೆಯೋದಂದ್ರೆ ಟ್ರೈ ಮಾಡಿದೆ, ಬಟ್ ಅದು ಕೋತ್ ನಮಗೆ ಕನೆಕ್ಟ್ ಆಗಿಲ್ಲ. ಸೊ ಅದರಿಂದ ಒಂದು ಓಸಿ ಕಿಲ್ ತಗೊಳ್ಳೋಂಥ ಎಲ್ಲ ಸಿಚುವೇಷನ್ ಬಂತು. ಸೊ ಇಲ್ಲೊಬ್ಬ ಆಫ್ಲೈನ್ ಪ್ಲೇಯರ್ ಬಂದ, ಅವನದು ಕೂಡ ಓಸಿ ಕಿಲ್ ತಗೊಂಬಿಟ್ಟೆ. ಐ ಎಮ್ ಕಿಂಗ್ ಆಫ್ ಓಸಿ ಕಿಲ್. ನೆಕ್ಸ್ಟು ಹೆಸರು ಚೇಂಜ್ ಮಾಡೋಣ ಅಂತಿದ್ದೀನಿ, ಕಿಂಗ್ ಆಫ್ ಕಿಲ್ ಚೋರಿ ಅಂದ್ಬಿಟ್ಟು. ಬಟ್ ಚೆನ್ನಾಗಿಲ್ಲ, ಇನ್ನೊಂದು ಸಲ ಚೇಂಜ್ ಮಾಡೋದ ಇನ್ ಕೇಸ್ ಏನಾದರೂ ಚಾಲೆಂಜ್ ಮಾಡಿಬಿಟ್ಟು ಮಾಡಿದ್ರೆ. ಇನ್ನಿಬ್ರು ಏನು ಮಾಡಿದ್ರಪ್ಪ ಅಂದರೆ, ಅದೇ ನಮ್ಮ ಹೇಳಿದ್ನಲ್ಲ. ಸೊ ನಮ್ಮ ಬನ್ನಿ, ವೇರ್ ಆರ್ ಯು ಇವರ್ ಕೊನ್ನಿ,
ವಾವ್ ಆಟೆ ಡೈಲಾಗ್ ಕುನ್ನಿ ಅಂದರೆ ನಾಯ್ತಾನೆ, ಬನ್ನಿ ವೇರ್ ಆರ್ ಯುವರ್ ತು ವೇರ್ ಇಸ್ ಯುವರ್ ಕುನ್ನಿ, ವಾವ್ ಸೈಕಾಗೈತೆ ಗುರು. ಸೊ ಗ್ರೆನೇಡ್ ಹಾಕಿದೆ, ಗ್ರೆನೇಡ್ ಹಾಕಿದ ತಕ್ಷಣ ಅವನು ಸ್ವಲ್ಪ ಡ್ಯಾಮೇಜ್ ಆಯಿತು, ಬಟ್ ಅಷ್ಟೊಂದು ಆಗಲಿಲ್ಲ. ಇವ್ರಿಗೆ ಮಾತ್ರ ಇಲ್ಲಿ ಗುರು ಸೈಕಾಗಿ ಕನೆಕ್ಟ್ ಆಯಿತು ಮಾತ್ರ, ಬರೀ ರೆಡ್ ನಂಬರ್ಸ್ ಗುರು, ಕೊನೆ ಕಿಲ್ಲೆಲ್ಲ ಬರೀ ರೆಡ್ ನಂಬರ್ಸ್ ಬೀಳ್ತಾಯಿದೆ ಸೈಕ್ ಅನ್ಕೋ. ಸೊ ಈ ರೌಂಡ್ ಮಾತ್ರ ಸಿಕ್ಕಾಬಟ್ಟೆ ಸೈಕಾಗೈತೆ, ಯಾಕಂದರೆ ನಾನು ಒಂದು ಕಿಲ್ ಮಾಡಲ್ಲ, ಅದು ಬೇರೆ ಪ್ರಶ್ನೆ. ಕೊನೆ ರೌಂಡ್ ಮಾತ್ರ ಎಮೌಟ್ ಹಾಕ್ದತಾನೆ, ಎಮೌಟ್ ಹಾಕ್ದವನಿಗೆ ಉರಿಸ್ತೀವಿ 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 ಯಪ್ಪ, ಎಮೌಟ್ ಹಾಕಿ ಎಮೌಟ್ ಹಾಕಿ ಉರ್ಸಾಕ್ಬಿಡ್ತೀವಿ ಅವನ ಹಬ್ಬ ಸಿಸೆ. ನಾಕ್ಔಟ್ ಆಗಿ ಕಿಲ್ ಮಾಡಿದ್ಮೇಲೆ ಎಮೌಟ್ ಹಾಕ್ತ ಫಸ್ಟ್ ರೌಂಡು, ಬಟ್ ನಾವು ಮೂರು ಜನ ಸೇರಿಕೊಂಡು ಸುತ್ತ ಅವನಿಗೆ ಎಮೌಟ್ ಹಾಕಿ ಅವ್ನ ಜೀವನದಲ್ಲಿ ಮತ್ತೆ ಇನ್ನೊಂದು ಸಾರಿ ನಾನು ಯಾವನಿಗೆ ಎಮೌಟ್ ಹಾಕ್ಬಾರ್ದು ಹಂಗೆ ಮಾಡಿಸ್ಬಿಡ್ತೀವಿ ತಡ್ರಿ ಬರುತ್ತೆ. ಎಲ್ಲಿ ಗುರು ಈ ರೌಂಡ್ ನನಗೆ ಕಿಲ್ ಬರುತ್ತೆ ಅನ್ನೋದೇ ಡೌಟ್ ಐತೆ, ಮೇ ಬಿ ಐ ಥಿಂಕ್ ಇಲ್ಲ ಕನೆಕ್ಟ್ ಆಗಲಿಲ್ಲ. ಅಯ್ಯಯ್ಯೋ ಒಂದೊಂದು ಸರಿ ಡಬಲ್ ಶಾಟ್ಗಳು ಇದೇ ಪ್ರಾಬ್ಲಮ್ ಗುರು, ಹೆವಿ ಏನಾದರೂ ಡ್ರ್ಯಾಗ್ ಮಾಡಿಬಿಟ್ರೆ ಇಷ್ಟೇ ಕನೆಕ್ಟೇ ಆಗೋಲ್ಲ, ಬಾಡಿ ಶಾಟೇ ಬೀಳಲ್ಲ, ಹೆಡ್ ಶಾಟೇ ಬೀಳುತ್ತೆ. ಸೊ ನನ್ನ ಕತೆ ಮುಗೀತು ಅಂದ್ಕೊಂಡೆ, ಬಟ್ ಏನೇನೋ ಕತೆಯಾಗಿ ಉಳ್ಕೊಂಡೆ, ಅದೊಂದು ಖುಷಿ ಆಗ್ತದೆ ಅಬ್ಬ. ಸೊ ಇನ್ನು ಮೂರು ಜನ ಅವರೇ ಇಲ್ಲವರೇ, ಸ್ಟಿಲ್ ತ್ರೀ ಮೆಂಬರ್ಸ್ ಅಲೈವ್, ಮೇ ಬಿ ಇನ್ನು ಇಬ್ಬರೇನೋ ಗುರು, ಒಡ ಸೈಸ್ ಆಗ್ತದೆ. ಇನ್ನೊಬ್ಬರೇನಾ ವಾತ್ ಅರೆ ಬಾಯ್, ಇನ್ನೊಬ್ಬರೇನಾ, ಏನು ಊಸನೇ ಹೊಡೆದಂಗೆ ಒಡ ಸಾಯಿಸ್ತಾವ್ರೆ ಒಬ್ಬ ಲಾಟ್ರಿ ಸೈ ಗುರು. ಓ ಓ ಓ ಬಾಯ್ ಪ್ಲೀಸ್ ಒಂದು ಕಿಲ್ ಕೊಡಿ ಬಾಯ್. ಎಲ್ಲವ್ರೆ ಗುರು, ನಾನು ಮುಂದ್ಗಡೆ ಹಿಂದ್ಗಡೆ ಎಲ್ಲ ಕಡೆ ನೋಡ್ತೀವಿ ಇಲ್ಲವರು. ಅರೆ ಹೇಳ್ದಂಗೆ ಒಂದು ಕಿಲ್ ಬರಲಿಲ್ಲ, ಆಲ್ರೆಡಿ ಗೊತ್ತಿತ್ತು, ಒಂದು ಸ್ವಲ್ಪ ನಾನೇ ಬಿಲ್ಡಪ್ ಕೊಡ್ತಾ ಇದ್ದೀನಿ ಸರ್. ಆ್ಯಕ್ಚುಲಿ ನಿಜವಾದ್ರ ನಿಜ ಏನು ಗುರು, ನಿಜವಾದ ರೌಂಡ್ ಅಂದರೆ ಇದೆ ಫೈನಲ್ ರೌಂಡ್. ಯಾಕಂತ ಕೇಳ್ತೀರಾ, ನಾನು ಕೂಡ ಸೈಕ ಕೊಡ್ತಿದ್ದೀನಿ ಅದಕ್ಕೆ. ಸೊ ಈ ರೌಂಡ್ ಮಾತ್ರ ಸಿಕ್ಕಾಬಟ್ಟೆ ಸೈಕು, ಎಮೌಟ್ ಹಾಕ್ದವನು ಮಾತ್ರ ಕೊನೆ ರೌಂಡ್ವರೆಗೂ ಅವನು ಡೈರೆಕ್ಟಾಗಿ ಸಿಗಲೇ ಇಲ್ಲ. ಮ್ಯಾಚ್ ಮುಗೀತು ಮ್ಯಾಚ್ ಮುಗೀತು ಆವಾಗ ಮಾತ್ರ ಎಮೌಟ್ ಹಾಕೋಕ್ಕೆ ಸಾಧ್ಯ, ಬಟ್ ಅಡ್ಲಿವರೆಗೂ ಅವ್ನು ಸಿಗಲೇ ಇಲ್ಲ. ಸಿಗಲೇ ಇಲ್ಲ ಅಂದರೆ ಡೈರೆಕ್ಟಾಗಿ ಕಿಲ್ಲದ ಅಥವಾ ನಾಕ್ಔಟ್ ಆಗ್ತಾ ಪಸ್ಟ್ ಆಯ್ತು ನಾಯಿ ಹೊಡೆದಂಗೆ ಹೊಡೆದಾಕ್ಬಿಟ್ರು ಅವನು, ನಾಕ್ಔಟ್ ಆಗಿ ಸಿಗಲೇ ಇಲ್ಲ ನನಗಂತೂ. ಬಟ್ ಈ ರೌಂಡ್ ಮಾತ್ರ ಸಿಗ್ತಾನೆ, ಅವನ ಜೊತೆ ಇನ್ನೊಬ್ಬ ಕೋತ ನನ್ನ ಮಗನ ಸಿಗ್ತಾನೆ, ಇಬ್ಬರಿಗೂ ಸೇರಿಸಿ ಎಮೌಟ್ ಹಾಕಿ ಉರಿಸ್ತಾ ಅಂದರೆ ಏನು ಅವನಿಗೆ, ಅವ್ನ ಜೀವನದಲ್ಲಿ ಮತ್ತೆ ಇನ್ಯಾರಿಗೂ ಎಮೌಟೇ ಹಾಕ್ಲೇಬಾರ್ದು ಹಂಗೆ ಮಾಡಿಬಿಡ್ತೀವಿ. ಎಲ್ಲನೂ ಸಿಸೆ ಬಾ ನಿನಗೈತೆ, ಈ ಸರಿ ಗೆಲ್ಲೇಬೇಕು ಅಂದ್ಬಿಟ್ಟು ಕ್ಯಾಂಪಿಂಗ್ ಮಾಡ್ಕೊಂಡವ್ರೆ. ಎಲ್ಲಿ ಕ್ಯಾಂಪಿಂಗ್ ಮಾಡ್ತೀರ ಅಂತ ತೋರಿಸ್ತೀನಿ ಗುರು, ಯಾರು ಎಸ್ ಕಾಣಿಸ್ತಾಯ್ತಲ್ಲಿ ಸಿಸ್ಯ ಡುಮ್ 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 ಅಂತ ಕೊಡ್ತಾನೆ ಕ್ಯಾಂಪಿಂಗ್ ಮಾಡ್ಕೊಂಡು ಮಗ ನಿನಗೈತೆ ಇರು. ಸೊ ಇವನು ಮಾತ್ರ ಒಬ್ಬರಿಗೆ ಐಪಿ ಸೈಕಾಗಿ ಬಿತ್ತು, ಒನ್ ಟ್ಯಾಪ್ ಮಾತ್ರ ಸೈಕಾಗಿ ಬಿತ್ತು. ಈ ರೌಂಡ್ ಏನಾಗ್ತದೆ ಅಂದರೆ ನನ್ನ ಹತ್ರ ಎಲ್ತ್ ಕಮ್ಮಿ ಆಯಿತು, ಇವನು ಮಾತ್ರ ಮಸ್ತ್ ಕನೆಕ್ಟ್ ಆಯಿತು ಮಾತ್ರ, ಎರಡೇ ಬುಲೆಟು 138 ಸೈಕಾಗಿ ಕನೆಕ್ಟ್ ಆಯಿತು ಮಾತ್ರ. ಸೊ ಇವಾಗ ಎಮೌಟ್ ಹಾಕೋಕ್ಕೆ ಶುರು ಮಾಡ್ತೀವಿ, ಅವನ ಜೀವನನೇ ಜಿಗುಸೆ ಬಂದ್ಬಿಡುತ್ತೆ. ಆಸ್ ಎಮೌಟ್ ಹಾಕಿ 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 ಉರ್ಸಾಕಿ ಸೈಕಲ್ ಅಂದ್ಬಿಟ್ಟು ಸಿಕ್ಕಾಬಿಟ್ಟು ಎಮೌಟ್ ಹಾಕಿ ಮುಗಿಸ್ಬಿಡ್ತೀವಿ. ಸೊ ಈ ಮ್ಯಾಚ್ ಅಂದಮೇಲೆ ಏನಾಗ್ತದೆ ಅಂದರೆ ಬರ್ತಾನೆ ಬಂದು ಅವನು ಏನೇನೋ ಮಾತಾಡ್ತಾನೆ, ಆದರೆ ನನಗಂತೂ ಅರ್ಥ ಆಗಲ್ಲ. ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀವಿ, ಯಾಕಂದರೆ ಇಷ್ಟೇ ಮುಗೀತು ವಿಡಿಯೋ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ಕಾಬಟ್ಟೆ ಸೈಕಾಗಿ ಬರ್ತೀವಿ. ಮುಂದೆ ನೋಡಿದೆಯೋ ಏನೋ ಒಂದು ಪ್ಲ್ಯಾನಿಂಗ್ ಐತೆ, ಆ ಪ್ಲ್ಯಾನಿಂಗ್ ಏನು ಕೇಳ್ತೀರಾ ಸಸ್ಪೆನ್ಸು. ಸೊ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಮತ್ತೆ ಸಿಗ್ತೀವಿ, ಬಾಯ್ ಬಾಯ್, ಲವ್ ಯು ಆಲ್, ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್.